ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಮೂವತ್ತಾರು ಸಂಖ್ಯೆ ಅರವತ್ತ್ಮೂರು ನಿನ್ನ ಮೊಗಲಲ್ಲಿ ಹತ್ತು ಸಾವಿರ ಜನರು ಸತ್ತು ಬಿದ್ದರೂ ನಿನಗೇನು ತಟ್ಟದು ಕೀರ್ತನೆಗಳು ತೊಂಬತ್ತೊಂದನೇ ಅಧ್ಯಾಯ ಏಳನೇ ವಚನ ದೇವರನ್ನು ಅತ್ಯುನ್ನತನನ್ನು ತಮ್ಮ ಆಶ್ರಯ ಮತ್ತು ನಿವಾಸವನ್ನಾಗಿ ಮಾಡಿಕೊಂಡಿದ್ದಾರೋ ಅಂತಹ ಪ್ರತ್ಯೇಕ ತರಗತಿಗೆ ಮಾತ್ರ ಈ ವಾಗ್ದಾನ ಸೀಮಿತವಾಗಿದೆ ಎಂಬುದನ್ನು ನಾವು ನೆನಪಿನಲ್ಲಿಡಬೇಕು ಜಗತ್ತಿನವರ ಬಗ್ಗೆ ಯಾರು ಹಾನಿಗೊಳಗಾಗುತ್ತಾರೋ ಮತ್ತು ಬಿದ್ದು ಹೋಗುತ್ತಾರೋ ಅಂಥವರ ಬಗ್ಗೆ ನಾವು ಯೋಚಿಸಬಾರದು ಬದಲಾಗಿ ಸಭೆಯ ಗೆಳೆಯರ ಸಭೆಯ ಜೊತೆಗೆ ನಿಕಟವಾಗಿ ಅನೂನ್ಯವಾಗಿರುವವರ ಬಗ್ಗೆ ಯೋಚಿಸಬೇಕು ಜಗತ್ತು ದೇವರ ದಯೆಯಿಂದ ಬಿದ್ದು ಹೋಗಿಲ್ಲ ಏಕೆಂದರೆ ಅದು ದೇವರ ದಯೆಯಲ್ಲಿ ಇರಲಿಲ್ಲ ಈ ವಚನ ನಿಜವಾಗಿಯೂ ಪವಿತ್ರಾತ್ಮದಿಂದ ಹುಟ್ಟಿದ ಅಥವಾ ತಾವು ಪವಿತ್ರಾತ್ಮನಿಂದ ಹುಟ್ಟಲ್ಪಡುವರೆಂದು ಭಾವಿಸಿ ಸ್ಥಾನವನ್ನು ಬಯಸುವವರು ಅಂದರೆ ಗೋಧಿಯಂತೆ ನಟಿಸುವ ಕಳೆಗಳು ಮಗ್ಗಲಲ್ಲಿ ಸಾವಿರ ಜನರು ಬೀಳುವುದಕ್ಕೆ ಮತ್ತು ಬಲಗಡೆಯಲ್ಲಿ ಹತ್ತು ಸಾವಿರ ಜನರು ನಡುವೆ ಇರುವಂತಹ ಒಂದು ವ್ಯತ್ಯಾಸವಾಗಿದೆ ನಾವು ಅರ್ಥೈಸುವಂತೆ ಸಾವಿರ ಜನರು ಒಟ್ಟಾಗಿ ಅಪನಂಬಿಕೆಯಲ್ಲಿ ಬಿದ್ದು ಹೋಗಬಹುದು ಮತ್ತು ಹತ್ತು ಸಾವಿರ ಜನರು ಅಂದರೆ ಮಹಾಸಮೂಹ ಅವರ ವಸ್ತ್ರಗಳನ್ನು ಬೆಳ್ಳಗಾಗುವಂತೆ ಮತ್ತು ಅವರನ್ನೇ ಶುದ್ಧೀಕರಿಸಿಕೊಳ್ಳಲು ಮಹಾ ಉಪದ್ರವ ಕಾಲದಲ್ಲಿ ಬೀಳಬಹುದು ಅವರು ಬಾಬಿಲೋನಿನೊಂದಿಗೆ ಆಕೆಯ ಪಾಪಗಳಲ್ಲಿ ಪಾಲನ್ನು ಹೊಂದಿದವರು ಮತ್ತು ಆಕೆಯ ಬೀಳುವಿಕೆಯಲ್ಲಿ ಪಾಲನ್ನು ಹೊಂದುವರು ಏಸು ಕ್ರಿಸ್ತನಲ್ಲಿ ಪವಿತ್ರೀಕರಿಸಲ್ಪಟ್ಟವರು ದೇವರ ಪ್ರಿಯ ಮಗನ ಪ್ರತಿಗಳು ಮಾತ್ರ ಆತನಲ್ಲಿ ಸಂಪೂರ್ಣವಾಗಿ ನಿಂತುಕೊಳ್ಳಲು ಶಕ್ತರಾಗುವರು